ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ರೈತರ ಮೇಲೆ ದೌರ್ಜನ್ಯ ಸಾಂಕೇತಿಕವಾದ ಪ್ರೊಟೆಸ್ಟ್, ಯಾಕೆಂದ್ರೆ ಜನಸಾಮಾನ್ಯರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡ್ತಾರೆ. ಸಾಮಾನ್ಯ ಜನಕ್ಕೂ ಡೀಸೆಲ್ ಪೆಟ್ರೋಲ್ ಬೆಲೆ ಪರಿಸ್ಥಿತಿ ದೇಶದಲ್ಲಿ ಬೆಲೆ ದಿನನಿತ್ಯ ಇದೇ 25 ಪೈಸೆ 50 ಪೈಸೆ ಏನು ಏರಿಸ್ತಾರೆ ಅವರೇ. ವಿರುದ್ಧವಾಗಿ ಕೇಂದ್ರ ಸರ್ಕಾರಕ್ಕೆ ಖುಷಿ ಕೊಡಿಸೋದಕ್ಕೋಸ್ಕರ ರಾಮನಗರದಲ್ಲಿ ರೈತರು ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಪ್ರೊಟೆಸ್ಟ್ ದೇಶದಾದ್ಯಂತ ನಡೀತದೆ, ಇದು ಮುಂದೆ ಇದು ದೇಶ ನಡೀತದೆ. ಅದಕ್ಕೆ ನಾವೆಲ್ಲ ಒಟ್ಟಾಗಿ ಇವತ್ತು ಬೆಂಗಳೂರು ನಗರದ ಮಹಾನಗರಪಾಲಿಕೆ ಸದಸ್ಯರುಗಳು, ಎಂ ಟಿ ಮೇಯರ್ಗಳು, ಶಾಸಕರುಗಳು, ಎಮ್ ಎಲ್ ಎಗಳು, ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ಸಭೆಯ ಮುಖಾಂತರ ಕೆಲವೇ ಕೆಲವು ಜನಕ್ಕೆ ಮಾಹಿತಿ ಕೊಟ್ಟರೆ ಸಾಕಾಗೋದಿಲ್ಲ. ನಮ್ಮ ನಮ್ಮ ವಾರ್ಡ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಸಾರ್ವಜನಿಕರ ಹಿತಾಸಕ್ತಿಯನ್ನು ನೋಡ್ತಕ್ಕಂತ ಜವಾಬ್ದಾರಿ ವಾಸ್ತವಾಂಶ ಸತ್ಯ ಜನಕ್ಕೆ ಗೊತ್ತಾಗ್ಬೇಕು ಅಂದ್ರೆ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ತಿಳಿಸಿದ್ರೆ ಮಾತ್ರ ಬಂದು ಪ್ರತಿಭಟನೆ